ಇನ್ನು ಏನು ಮಾಡ್ಬೇಕಂತೇಳಿ ಅವ್ರು ಒಬ್ಬರು ಮೈಯಾಗೆ ಬಂದು ನನಗೊಂದು ನೀವು ಜಡಿ ಕೂಸಿನ ಬಲಿದಾನ ಕೊಟ್ರೆ ಅಂದ್ರೆ ನಿಮ್ಮ ಮೀಮಿಗಳೆಲ್ಲ ಕಿವಾನ ಹತ್ರ ಹೆಣ್ಣು ಸರಿ ಆಗ್ತಾವೆ ಅಂತ ಹೇಳಂತ. ಅವಾಗ ಒಂದು ಅವ್ರು ಒಂದು ಕೂಸನ ಬಲಿ ಕೊಡ್ಬೇಕಂತ ಹೇಳಿ ಅವರು ಒಂದು ಮಂಟಪ ಮಾಡಿ ಒಂದು ರಂಗ ಮಾಡಿ ಆ ರಂಗದೊಳಗೆ ಅದನ್ನೊಂದು ಶಾಸಕ ಹೋದ ರಂಗ ಮಾಡಿ ರಂಗ ದೇವಿ ಆರಾಧನೆ ಮಾಡಿ ದೇವಿ ಕುಂಟಿಸಿ ಆ ಜಡಿ ಕೂಸನ ತಂದ ಆ ದೇವಿ ಮುಂದೆ ಹೊಡೆದ್ರು. ಅವಾಗ ಒಂದು ಕಟ್ಟ ಒಂದು ಪ್ರತಿಧ್ವನಿ ಆಗಿಬಿಡ್ತಂತ. ಅವಾಗ 700 ಎಮ್ಮೆ ಹೆಂಡೆಲ್ಲ ಬೆದರ್ಕಿಂದ್ರೆ ಅದು ಸೋಮರಾಯ ಒಂದು ಸೀಮೆ ಹಂಚಿಕೊಟ್ಟದ್ಲ ಆ ಸೀಮೆ ದಾಟಿ ಹೋಗ್ಬಿಟ್ಟು ಅಂತ ಎಮ್ಮೆ ಎಲ್ಲ. ಅವಾಗ ಇವರು ಸುಳಿ ಮಕ್ಕಳು ರಾತ್ರಿ ಟೈಮ್ದಾಗ ಇವರು ಎಮ್ಮೆಯನ್ನು ಬಿಟ್ಟು ಮೇಯಿಸ್ತಾರೆ ನಾನು ಅದ್ರಾಗ ಒಟ್ಟು ಎಮ್ಮೆ ಎಲ್ಲ ತಿರ್ಕೊಂಡು ಅವ್ರು ತಿಕ್ಕೋದು ಹೋಗ್ಬೋದನ್ನ ಅವ್ರು ರಂಗ ಹೋದೆಲ್ಲ ಮಾಡಿದ್ರು ಮತ್ತೇನು ಮಾಡ್ದಲ್ಲ. ಅವಾಗ ಇವ್ ನೋಡ್ಕೊಂಡು ಮಕ್ಕಳು ನೀವು ಹಿಂಗ್ಬಿಟ್ರಿ ಇಲ್ಲಪ್ಪ ಈಗ ರಾತ್ರಿ ಟೈಮ್ ಹಿಂಗೂ ಹೋಗಿದಾವು ಗೌಡ್ರ ಮತ್ತು ನಾ ಬರ್ತು ತಪ್ಪಾಗಿತ್ತು ಅಂತೇಳಿ ಅವರು ದೈನ್ಯಾಸ ಮಾಡಕ್ಕೆ ಅವ್ರು ಎಮ್ಮೆ ಹಿಂಡು ಹೊಡೆದು ಹೋಗುತ್ತಾಗ ಏನು ಮಾಡ್ತಿತ್ತು ಸುಮ್ರಾಗ ಹೊಡ ಆ ರಂಗ ನೋಡಿದಂತೆ. ಆ ರಂಗ ನೋಡ್ಕಂದ್ರೆ ಮಕ್ಕಳ್ರೆ ನಮ್ಮನ್ನ ನಾಡಿ ಮೆಸಾಕೆ ಬಂದ್ಕಂದ್ರೆ ನೀವು ಇದ್ರ ಸೌಮೂಲ್ಯ ರಂಗ ಕೊಡಪ್ಪ ನನಗೆ ಅದು ಬೇಡಪ್ಪ ನಮ್ಮ ದೇವಿದ ಆರಾಧನೆ ಅದ ಇದನ್ನ ತಗೋಬೇಡ ಅದು. ಅವಾಗ ಹೊಡೆದ್ರಕ್ಕ ನಿಮ್ಮ ನೋಡ ಅಂದತ್ತ ಒಂದು ಚೌಮೂಲ್ಯ ರಂಗಾಣನ ತೊಗೊಂಡು ಬಂದ್ಬಿಟ್ಟತ್ತೆ ಯಾರು ಸುಮ್ರಾಯ ಗೌಡ ತೊಗೊಂಬರಾಣನ. ಕೆಲವೊಂದು ದಿವಸಕ್ಕೆ ಆ ಇಸ್ರಿ ಮಲ್ಕೋಗಿ ಮಳತ್ತ ಈ ಸುಮ್ರಾಯ ಗೌಡನ ಆಕಳನ ಕಿವನ ಹತ್ರ ಕಾಡಾಟ ಅಲ್ಲಿಗೆ ಬಂತ. ಅವಾಗ ಇವ್ನು ನೋಡಿದ್ಲ ಜಡಿ ಕೂಸನ ಅದನ್ನ ಹತ್ಯೆ ಮಾಡಿ ಯಾರು ಹಿಂಗೆ ಅನ್ನೋದ. ಅವಾಗ ಚಕ್ಕಪ್ಪ ಮಳಪ್ಪ ಹುಟ್ಟಿದ್ರತ್ತ ಅವ್ರ ಮಕ್ಕಳು ಸಣ್ಣವ್ರದ್ರತ್ತ ಇವು ಅಣ್ಣಗೆ ಹೇಳಿದತ್ತ ನಮ್ಮ ಆಕಳ ಕಿವನ ಹತ್ರ ಹೆಂಡಾಕೈತಿ ಅವ್ರು ಇನ್ನೇನು ಮಾಡ್ಬೇಕು ನಾವು ಅವ್ರಿಗೈತೆ ನಾ ಮಾಡ್ಬೇಕು ಅಥವಾ ಇಸ್ರಿ ಮಲ್ಕೋ ನಮ್ಮನ್ನ ಕಾಡಾಕ್ತೈತಲ್ಲ ಅಂತ ಹೇಳಿ ಇವೊಂದು ಇವು ಒಂದು ರಂಗದ ಮಟ್ಟಪ್ಪ ಮಾಡಿ ಇವು ಒಂದು ತಾಮಟಿಗಾರದ ಒಂದು ಕೂಸನ ತುಡುಗ ಮಾಡ್ಕೊಟಿಗಾರ ಅವ್ರು ಯಾರು ತಾಮಟಿಗಾರ ಅಂತ ತಾಮಟಿಗಾರ ಅಂದ್ರೆ ಒಂದು ಹೂಗಾರೊಳಗೆ ಒಟ್ಟು ಅದರೊಳಗೆ ಬರ್ತೈತಿ ತಾಮಟಿಗಾರ ಅಂದ್ರೆ ಹೂಗಾರ ಬಂದಿದೆ ಅವ್ರ ಕೂಸನ ತಗೊಂಡ್ಬಂದು ನೀವು ತನ್ನ ಆಕಳಗಳು ಕಿವನ್ ಹತ್ರ ಹೆಂಡು ಸಲಮದಾಗೆ ಆ ಕೂಸನ ಓದೆ ಮಾಡಿಬಿಟ್ಟ. ಅದನ್ನು ಕೂಸನ ತರೋದು ವಾಪರ ನೋಡ್ಯಾರು ಇಲ್ಲ ನಿಮ್ಮ ಕೂಸರ ಯಾರು ಓದಲ್ಲ ಸೋಮರಾಯ ಗೌಡ ಓದ. ಓಹೋ ನಮ್ಮ ಅವನು ಮಾತಾದವ್ರ ಎರಡು ಚಕ್ಕಪ್ಪ ಮಾಳಪ್ಪ ಅವನ ಕೊಲೆ ಮಾಡ್ಬೇಕಾಗಿತ್ತು ಅವನ ಆರಾಧನೆ ಮಾಡ್ಬೇಕಾಗಿತ್ತು ನಮ್ಮ ಕೂಸನ ಹಾಕ್ಕೊಂಡು ಅವರು ದೈವಾಜ್ಞೆಗೆ ಬಂದು ಅವನು ಕೂಡಿಸ್ಬೇಕಂತೇಳಿ ಇದನ್ನು ಮಾಡ್ಯಾರ. ಅವಾಗ ಅವಾಗ ಅಣ್ಣ ಟುಕ್ಕಪ್ರಾಯ ಹೇಳ ಸುಬ್ರಾಯ ಗೌಡ ಅಣ್ಣ ಮತ್ತೆ ಹಿಂಗಿಂದ ಹಿಂಗಾಕು ಆ ಎಮ್ಮಟ್ಟಿ ಎಮ್ಮಗ ಹೆಂಗೆ ಮಾಡಿದ್ರಪ್ಪ ನಾ ಪ್ರಕಾರ ತೊಗೊಂಡಪ್ಪ ಅಂದ್ರೆ ನಮ್ದು ಹಿಂಗಾಕು ತಮ್ಮ ಅದನ್ನ ತಗದ ತಪ್ಪು ಮಾಡಿ ಹೆಂಗೆ ಮಾಡ್ಬೇಕು ಇನ್ನು ನಮ್ಮನ್ನು ಉಳಿಸಾವಂದ್ರ ಬಗ ಅಂತ ಗುರು ರೇವಣ ಸಿದ್ಧ ಅದು ಆಡಿದ ಅವರೇ ಏನು ಮಾಡ್ತಾರೆ ಮಾಡ್ತಾರಪ್ಪ ನಮ್ಮ ಮಾನ ಅಪಮಾನ ಆಗ್ತೈತಿ ಹೆಂಗೆ ಮಾಡ್ಬೇಕಂತ ಗುರುವಿನ ಆರಾಧನೆ ಮಾಡ. ಅವಾಗ ನಿಮ್ಮ ಕೂಸನ ನಾವು ಹೊಂದಲ್ಲ ಮತ್ತು ನಿಮ್ಮ ಕೂಸನ ನೀವು ಕರೀರಿ ಅಂತ ಹೇಳಿರತ್ತ ತಾಮಟ್ಗ ಕೂಸ ಪಚ್ಚಿಮ ಆಯ್ಪ ಅದು ಆದ್ರೆ ಈ ಸದ್ಯ ಕಿಲೋ ಐತ್ರಿ ಗುರುಗಳು ಎಲ್ಲಿತ್ತಂದ್ರೆ ಮುಂಡೂನೂರಿಗೆ ರಾತ್ರಿ ಮಾಡ್ತಾರ್ರಿ ಮಾಡ್ತಾರೆ ಸರ್ ಈಗಲೂ ಹೌದು ಅದನ್ನು ಉಸಿರಿ ಮಲ್ಕೊಂಡ್ರೆ ಒಂದು ದೊಡ್ಡದೊಂದು ಹೈಗದಂಗೆ ಐತ್ರಿ ಅದಕ್ಕೆ ಅದ್ರೊಳಗೆ ಮಲ್ಕೊಂಬಂದ್ರೆ ಅವ್ರ ಹೆಣ್ಣು ಮಕ್ಕಳು ಆ ಬಂಡಾರ ಹಚ್ಚಂಗಲ್ಲ ರಾತ್ರಿ ಟೈಮ್ದಾಗ ಒಂದು ಅದನ್ನೊಂದು ಇದನ್ನು ಕೋದ ಆ ಒಂದು ಬ್ಯಾಟಿಗೆ ಕೋದ ಅದನ್ನು ಗಂಡ ಮಕ್ಕಳು ಹತ್ರ ತಂದು ಒಂದು ಏನು ಭಂಡಾರ ಅದನ್ನು ಬೇರೆ ತಂದು ಅದು ಭಂಡಾರ ಅಲ್ಲಿ ಹಾರಿಸಿ ಉಳಿದಂತು ಪಡೆದಂತು ಭಂಡಾರ ಭಂಡಾರ ಅಲ್ಲಿ ಹಾಕಿ ಅದು ಹೊತ್ತಿರ ಕೊಡ್ದು ಮುಚ್ಚಿ ಬಿಡ್ಬೇಕು ಹೆಣ್ಣು ಮಕ್ಕಳು ನೋಡಬಾರ ಆಚರಣೆ ಐತ್ರಿ ಈಗ ಅವರು ಐತ್ರಿ ಅದು ಇಜೇರಿ ಮಲ್ಕವ ಅಂತ ಇಸ್ರಿ ಮಲ್ಕವ್ರಿ ಅಂತೀವಿ ಇಜೇರಿ ಮಲ್ಕವ ಇಸ್ರಿ ಇಸ್ರಿ ಅಂತೀವಿ ಆನೆಗೆಲ್ಲ ಇಸಿರಿ ಅಂತ ಬಂದಿದೆ ಇಜೇರಿ ಇಜೇರಿ ಇಲ್ಲಿದೆ ಮಹಾರಾಷ್ಟ್ರದಲ್ಲಿ ಬೇಸಿಕಲಿ ಅದು ಬಾರಾಮತಿ ತೇರಮತಿಯ ಮನೆತನದ ಜೊತೆಗೆ ಇರುವ ಸಂಘರ್ಷ. ಬಾರಾಮತಿ ತೇರಮತಿಯ ಮನೆತನದ ಸೋಮರಾಯ ಮತ್ತು ಭೀಮರಾಯ ಅವರಿಬ್ರು ಮಕ್ಕಳು ಜಕ್ಕಪ್ಪ ಮತ್ತು ಮಾಳ ಅದು ಅದನ್ನ ತೇರಮತಿ ಮೇಲೆ ನಾವು ಯಾಕೆ ವರ್ಕ್ ಒಬ್ರ ಕೈಲಿ ಮಾಡಕ್ಕಾಗಿಲ್ಲ ಬಾರಾಮತಿ ಮತ್ತು ತೇರಮತಿ ಇಟ್ಕೊಂಡು ನಾವು ಈಗ ಬೇರೆ ಬಾರಾಮತಿ ಮತ್ತು ತೇರಮತಿ ಇದನ್ನ ಇಟ್ಕೊಂಡು ಒಂದು ಸಂಶೋಧನೆ ಮಾಡಕ್ಕಾಗಿಲ್ಲ ನಮ್ಮ ಕೈಲ ಇಡೀ ಸಮುದಾಯದ ಕಥೆಗಳು ನೋಡಿ ಮುದ್ದಪ್ಪ ಮುದ್ದ ಹುಟ್ಟಿದ ಕೂಡ ನೋಡಿ ಬಾರಾಮತಿ ತೇರಮತಿ ನಾಣ್ಯಾಗ ಎಲ್ಲಿ ಅಂದ್ರೆ ಅದು ವಿಶೇಷವಾಗಿ ಮಾಲಿಂಗರಾಯ ಉಲ್ಜನ್ ಜಾಗೃತಪುರಕ್ಕೆ ಮತ್ತೆ ತೇರಮತಿ ಬಾರಾಮತಿಗೆ ದೂರ ಇಲ್ಲ ಅಲ್ವಾ ಅಲ್ಲಿ ಜಂಕ್ಷನ್ ಅಲ್ಲಿ ಒಂದೇನೋ ಕಲ್ಚರ್ ಇಷ್ಟು ಇದೆ ಅದನ್ನ ನಾವು ನೋಡಕ್ಕಾಗಿಲ್ಲ ನಮ್ಮ ಕೈಲ
ನಮ್ಮ ಸಮುದಾಯದ ಒಳಗಡೆ ಇವ್ರು ಮಾಡೋರೆಲ್ಲ ಕತೆ ಈ ತರ ಅಂದ್ರೆ ಮೇಲ್ ನೋಡಿದಾಗ ಜನಪದ ಪುರಾಣಗಳು ಬರೀತೇವೆ ಹೊರತು ನಾವು ಅಲ್ಲಿ ಅದ್ರ ಸೃಷ್ಟಿಮೂಲ ಕರ್ತನ ಅಲ್ಲಿ ಹಾಕ್ಬಿಟ್ಟು ಅದ್ರ ಒಂದೇನೆ ಇದೆ ಅಲ್ಲಿ ಅದನ್ನ ನಾವು ನೋಡೋಕ್ಕಾಗಿಲ್ಲ ನಮ್ಮ ಕೈಲಾಗಿಲ್ಲ. ಈ ತರದ ಆಲೋಚನೆ ಕ್ರಮಗಳನ್ನು ಮಾಡಿದ್ರೆ ಮಾತ್ರ ನಿಜವಾಗಿ ನಾವು ನಮ್ಮ ಸಮುದಾಯನ ಕಟ್ಕೋ ಚರಿತ್ರೆ ಅದು ಚರಿತ್ರೆ ಚರಿತ್ರೆನೇ ಆ ಚರಿತ್ರೆ ಕಡಿಯಬೇಕು ಹೊರತು ಆದ್ರೆ ಮುಖ್ಯ ಅಲ್ಲ ನಮಗೆ ಚರಿತ್ರೆ ಮುಖ್ಯ. ಏನಾಗ್ತಾ ಇವ್ರು ಬಿಡ್ತಾವ ಈ ಡುಳ್ಳಿನ ಹುಡುಗಿರನ್ನೆಲ್ಲ ಬಿಡ್ತಾವ ಬೇರೆ ಇವನೆಲ್ಲ ಅನ್ನ ಹೇಳಿರಲ್ಲ ಇದನ್ನ ಬಿಟ್ಟು ಬೇರೆ ಬೇರೆ ಹೋಗ್ತಾರೆ ಬೇರೆ ಬೇರೆ ಹೋಗ್ತಾರೆ ಅವರೆಲ್ಲ ಬೇರೆ ಬೇರೆ ಅವ್ರಿಗೆ ಬೇಕಾಗಿದ್ದೇನಂದ್ರೆ ಈಗ ಜನಪ್ರಿಯ ಪದಗಳನ್ನ ಮಾಡಿದ್ರಿ ಅದು ಇಂಪಾರ್ಟೆಂಟ್.